ನಿಮ್ಮ ಮುಂದೆ ಬಹಳ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀವಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ. ಬಹಳ ಮುಖ್ಯ ಅಂತಂದರೆ ರಾಷ್ಟ್ರದಲ್ಲಿ ಬಹಳ ವರ್ಷಗಳಿಂದ ಈ ಮೀಸಲಾತಿಯ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ. ಜಾತಿಯ ಆಧಾರದ ಮೇಲೆ ದೇಶವೇ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಹುತೇಕ ವಿಭಿನ್ನವಾದ ಜಾತಿ ವಿಭಿನ್ನವಾದ ಧರ್ಮಗಳ ಹಿನ್ನೆಲೆಯಲ್ಲಿ ಇದೆ. ಹಾಗಾಗಿ ಮೀಸಲಾತಿಯನ್ನು ಸ್ವಾತಂತ್ರ್ಯದ ನಂತರದ ಕಾಲಗಳಲ್ಲಿ ಸರ್ಕಾರಗಳು ಬಂದಾಗಲ್ಲ ತುಳಿತಕ್ಕೆ ಒಳಗಾಗಿರುವವರು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರನ್ನ ಮೇಲೆತ್ತೋದಕ್ಕೋಸ್ಕರವಾಗಿ ಸರ್ವರಿಗೂ ಸಮಪಾಲು ಸಮಭಾವ ಅನ್ನೋ ದೃಷ್ಟಿಯಿಂದ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸ್ ಇದೆ, ಅದನ್ನು ಎಡ್ಕೊಂಡು ಬಂತು. ಅದನ್ನೆಲ್ಲಕ್ಕೆ ಹೋಗಲು ಇತ್ತೀಚಿನ ದಿನಗಳಲ್ಲಿ ಬಿಹಾರದ ಒಂದು ಉದಾಹರಣೆಯನ್ನು ತಗೊಂಡು ಇವತ್ತು ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂದಿದೆ. ಕೇವಲ 2-3 ವರ್ಷಗಳಿಂದ ಜನಗಣತಿಯ ಆಧಾರದ ಮೇಲೆ ನಾವೆಲ್ಲ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇಷ್ಟು ವರ್ಷ ಜನಗಣತೆ ನಂಬರ್ ಸಂಖ್ಯೆಯನ್ನು. ಆದರೆ ಸಿಗಬೇಕಾದ ಸವಲತ್ತುಗಳು ಸಮ ವರ್ಗವಾಗಿ ಸಿಗೋದಿಲ್ಲ. ಸಂಖ್ಯೆನೇ ಸಿಗದೇ ಇದ್ದಾಗ ಸವಲತ್ತುಗಳನ್ನು ಹ್ಯಾಕ್ ಕೊಡೋದು ಅನ್ನೋ ಪ್ರಶ್ನೆ ಬಂದಾಗ ಜಾತಿ ಗಣತಿ 1931 ಆಗಿರೋದು ಬಿಟ್ಟರೆ ಜಾತಿ ಗಣತಿ ನಾನು ಹೇಳ್ತೀನಿ ವಿಶೇಷವಾಗಿ ಜನಗಣತಿ ಬೇರೆ ಜಾತಿ ಗಣತಿ ಬೇರೆ. ಜಾತಿ ಗಣತಿಯ ಆಧಾರದಲ್ಲಿ ಅಂಕಿ ಸಂಖ್ಯೆ ನಮಗೆ ಸಿಕ್ಕಿರ್ತಕ್ಕಂಥದ್ದು 1931 ಅದೇ ಕೊನೆಯದು. ಅದಾದಮೇಲೆ ಪ್ರತಿ 10 ವರ್ಷಗಳಿಗೆ ಒಂದು ಸಾರಿ ಜನಗಣತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಬದಲಾವಣೆ. 10 ವರ್ಷಕ್ಕೆ ವ್ಯತ್ಯಾಸ ಆಗುತ್ತಲ್ಲ. ಆದರೆ ಎಂಥ ದುರಂತ ಅಂದರೆ ಇಲ್ಲಿ ನಾವು ಒಂದು ವ್ಯವಸ್ಥೆಯಲ್ಲಿ ಮೀಸಲಾತಿಯನ್ನು ಒಂದು ಕಡೆ ಇಟ್ಟಿದ್ದೀವಿ, ಜಾತಿ ಗಣತಿ ಪಕ್ಕ ಇಲ್ಲ. ಜಾತಿ ಗಣತಿ ಅಂದರೆ ಯಾವ ಜಾತಿಯವರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆನೇ ಕೊಡುವ ಒಂದು ಅಂದಾಜಿನ ಮೇಲೆ ಕೊಟ್ಕೊಂಡು ಬರ್ತಿದ್ವಿ ಆಯಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ಅದು ಯಾವುದು ರಾಜಕೀಯ ಬಿಟ್ಬಿಡಿ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಭಾಳ ಅನ್ಯಾಯಗಳು ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದಾದಮೇಲೆ ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅಂದರೆ ಈ ರಾಷ್ಟ್ರದಲ್ಲಿ 3 ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟು ಮೀಸಲಾತಿ 50% ದಾಟಬಾರದು ಅಂತಲೂ ಕೂಡ ಒಂದು ಹೇಳಿ, ಯಾವುದೇ ಮೀಸಲಾತಿ 50%ಗಿಂತ ದಾಟಬಾರದು, ಸತ್ಯ ಅದು ಒಪ್ಪಿಕೊಂಡೆ. ಬಿಹಾರ, ತಮಿಳುನಾಡು ಮತ್ತು ಇನ್ನೊಂದು ರಾಜ್ಯದಲ್ಲಿ ಬಹುತೇಕ ಮೀಸಲಾತಿ 50% ಮೀರಿರ್ತಕ್ಕಂಥದ್ದು ನೋಡಿದೆ. 69% ಮೀಸಲಾತಿ ತಮಿಳುನಾಡಲ್ಲಿದೆ. ಹಾಗೆ ಒಂದೇ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 50% ಮೀಸಲಾತಿ ಮೀರಬಾರದು, ಬೇರೆ ರಾಜ್ಯಗಳಲ್ಲಿ ಯಾವುದೋ ಕೆಲವಕ್ಕೆ ಅಂತ ಅಂದಾಗ ಅದು ಒಂದು ಏನಿದೆ ಅಂದರೆ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ 9 ಅಂತ ಪರಿಚಯ. ಆ ಪರಿಚಯದ ಒಳಗಡೆ ಸೇರ್ಕೊಂಡು ಬಿಟ್ರೆ ಅದು ಎಷ್ಟೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಕೋರ್ಟ್ ತೀರ್ಮಾನ ಇನ್ವಾಲ್ವ್ ಆಗಂಗಿಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರ ಆ ಕಾಲದಲ್ಲಿ ಜಯಲಲಿತಾ ಅವರಿದ್ದಂಥ ಸಂದರ್ಭದಲ್ಲಿ 50% ಇದ್ದದ್ದನ್ನು 9 ಕೇಂದ್ರ ಸರ್ಕಾರದ ಅಸ್ತಿತ್ವವನ್ನು ಉಳಿಸೋದಕ್ಕೆ ಇದನ್ನು ಮಾಡಿದ್ರೆ ಮಾತ್ರ ನಾವು ಕೊಡ್ತೀವಿ 9 ಸೇರಿಸಿ ಅಂತ ಅಂದಾಗ 9 ಸೇರಿಸಿದ್ರು 69%. ಆ ಥರದ ಇನ್ನೊಂದು 3 ಜಾಗಗಳಿದೆ, ಬಿಹಾರದಲ್ಲಿದೆ, ಇನ್ನೊಂದು ಕಡೆಯೆಲ್ಲ ಬರ್ಕೊಂಡಿದ್ದೀವಿ ತೋರಿಸ್ತೀವಿ. ಇದು ಅದು ಒಂದು ಕಡೆ ಅಂದರೆ 50% ಮೀರಬಾರದು ಅಂತ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ರು ಕೂಡ ಹೊಡೆದ್ರು. ಇನ್ನೊಂದು ಕಡೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ಮೀಸಲಾತಿ, ಈಗ ಬಿಹಾರದವ್ರು ಏನು ಹೇಳಿದ್ದಾರೆ ಮೀಸಲಾತಿಯನ್ನು ಜಾತಿ ಆಧಾರದ ಮೇಲೆ ಮಾಡಬೇಕು ಅಂತ ಮಾಡಿಸಿ ರಿಲೀಸು ಮಾಡಿದ್ದಾರೆ. 2 ಕಡೆ ಸದನದಲ್ಲೆಲ್ಲ ಒಪ್ಪಿ ಅಂತಂದು ಮಾಡಿದ್ದೆ ಅಂದರೆ ಅದು ತೀರ್ಮಾನಕ್ಕೆ ಬಂದಂಗೆ ಆಯ್ತು. ಇವತ್ತು ಅದರ ಪ್ರಕಾರ ಮೀಸಲಾತಿ ಜನಗಣತಿಯಲ್ಲಿ 80%+ ಈ ಮೀಸಲಾತಿ ಜನ ಇದ್ದಾರೆ. ಅಂದರೆ OBC ಅಂದರೆ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ, ಅವೆರಡೂ ಸೇರಿದ್ರೆ ನಿಮಗೆ 13 ಜನರಲ್ಲಿ 8,22,00,000 ಬಹುತೇಕ ಜನ ಅವರೇ ಇದ್ದಾರೆ. ಅದರದ್ದೇ ಆದ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್. ಇಲ್ಲಿ ಇನ್ನೊಂದು ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ, ಯಾಕೆ ವಿವರವಾಗಿ ಹೇಳ್ತೀನಿ ಅಂತ ನಮಗೆ ಮಾಹಿತಿ ಇರಲಿ ಅಂತ. ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೂ ಜಾತಿ ಗಣತಿ ಸಿಕ್ಕೇ ಸಿಗುತ್ತೆ, ಅದು ರಿಸರ್ವೇಷನ್ನು ಮೊದಲಿಂದಲೂ ಇರೋದು. ಮುಸ್ಲಿಮ್ಸ್ದು ಸಿಕ್ಕುತ್ತೆ ಬೈ ನೇಮ್ ಅಥವಾ ಯಾವುದೋ ಥರದಲ್ಲಿ, ಅಥವಾ ಕ್ರಿಶ್ಚಿಯನ್ಸು ಸಿಕ್ಕಬಹುದು. ಇನ್ನು ಮಿಕ್ಕಿದ್ದ ಜಾತಿ ಪ್ರಬಲವಾದ ಜಾತಿಗಳು ಸೇರಿ ಅತಿ ಹಿಂದುಳಿದ ಜಾತಿ ಹಿಂದುಳಿದ ಜಾತಿ ಅವ್ರದ್ದು ಯಾವುದು ಜನಸಂಖ್ಯೆ ಸಿಕ್ಕಬಹುದು. ಆಯಾ ಸರ್ಕಾರಗಳು ಯಾವುದು ಪ್ರಬಲವಾಗಿದ್ವೋ ಆ ಸರ್ಕಾರಗಳು 10% 5% ಏರಿಸ್ಕೊಂಡು ಅಂದಾಜಿನ ಮೇಲೆ ಮೀಸಲಾತಿ ಕೊಟ್ಟು, ಹಾಗಾಗಿ ಶೋಷಣೆಗೆ ಸಂಪೂರ್ಣ ಒಳಗಾದರೂ ಅಲ್ಪಸಂಖ್ಯಾತ ಜನಾಂಗ ಇದಾವಲ್ಲ. ಹೌದು, ಉದಾಹರಣೆ ಹೇಳಬೇಕು ಅಂದರೆ ನಮ್ಮಲ್ಲಿ 2A ಕ್ಯಾಟಗರಿ ಇದೆ, ಬ್ಯಾಕ್ವರ್ಡ್ ಕ್ಲಾಸ್. ಅದು 102 ಕ್ಯಾಸ್ಟ್ ಜಾತಿ ಇದ್ದಾವೆ 2A, 1 95 ಇದ್ದಾವೆ. ಅದು 2 ಸೇರಿದ್ರೆ 207 ಜಾತಿಗಳು. 207 ಜಾತಿಗಳಲ್ಲಿ 10,000 ಇರೋ ಜನಸಂಖ್ಯೆಯೂ ಇದ್ದಾವೆ ಅಂದಾಜು, 50,000 ಇದ್ದಾವೆ. ಕುರುಬ ಸಂಖ್ಯೆ 7% ಇದೆ, ಈಡಿಗ ಸಂಖ್ಯೆ ಹೀಗೆಲ್ಲ ಇದೆ.
ಇಲ್ಲಿ ಇನ್ನೊಂದು ನಮ್ಮ ಒದ್ದಾಟ ಅಂತಂದ್ರೆ ಅದರೊಳಗೂ ಕೂಡ ವರ್ಗೀಕರಣ ಆಗಬೇಕು ಅನ್ನೋದು ಇದೆ. ಮೀಸಲಾತಿಯಲ್ಲಿ ವರ್ಗೀಕರಣ ಯಾಕಾಗಬೇಕು ಅಂದ್ರೆ ಯಾವುದೋ ಒಂದು ಪ್ರಬಲವಾದ ಜಾತಿ ಎಲ್ಲ ಮೀಸಲಾತಿಯನ್ನು ಪಡ್ಕೊಂಡು ಬಿಡುತ್ತೆ, ಇದು ಒಂದೇ ಆಗಿದೆ. ಎಲ್ಲದಕ್ಕೂ ನೋಡಿದ್ರೆ ಬಿಹಾರ್ನಲ್ಲಿ ಇವತ್ತು ತಗೊಂಡಿರ್ತಕ್ಕಂಥ ಬಹಳ ಅದ್ಭುತವಾದ್ದು ಮತ್ತು ಮೆಚ್ಚುವಂಥದ್ದು, ನಾವೆಲ್ಲರೂ ಮಾದರಿಯಾಗಿ ಇಟ್ಕೋಬೇಕು. ಅದಕ್ಕೆ ಅಭಿನಂದಿಸ್ತೀನಿ ನಿತೀಶ್ ಕುಮಾರ್ ಅವರು. ಇದನ್ನ ಇಂಡಿಯಾ ಅಂತ ಇವತ್ತೇನು ಘಟಕ ಅಂತ ಮಾಡ್ಕೊಂಡಿದ್ದಾರೆ, ಅವರು ಮಾಡಿದ್ದಾರೆ. ಇದಿಷ್ಟು ಇದಾಗಿದೆ. ಈಗ ನಾನು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಹೇಳ್ತೇನೆ. ತುಂಬಾ ಮೂರು ರಾಜ್ಯದಲ್ಲಿ ಜಾತಿ ಇದು ಮೀಸಲಾತಿಯ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಾಡಿದವರು ಕರ್ಪೂರಿ ಠಾಕರ್ ಅಂತ ಬಿಹಾರದಲ್ಲಿ, ದೇವರಾಜ ಅರಸು ಅವರ ಪಿರಿಯಡ್ನಲ್ಲಿ ನಮ್ಮ ಆವನೂರು ವರದಿ ಅಂತ ಒಂದು ಬಂತು. ಹಾಗೆ ತಮಿಳುನಾಡಲ್ಲಿ ಜಯಲಲಿತಾ ಈ 69% ಅನ್ನು ಮಾಡಿದಂಥವ್ರು. ದೋಷಿ ಈಸ್ ಬಿಲಾಂಗ್ಸ್ ಟು ಅಪ್ಪರ್ ಕ್ಯಾಸ್ಟ್ ಗ್ರಾಮೀಣ ಕಮ್ಯುನಿಟಿ ಅಂದ್ರೆ ಪರಿಸ್ಥಿತಿ ಸಾಮಾಜಿಕ ನ್ಯಾಯವನ್ನು ಕಾಪಾಡ್ಕೊಂಡು ಬಂದವರು ಇವರು ಮೂರು ಜನ. ಅದಾದ್ಮೇಲೆ ಸಿದ್ದರಾಮಯ್ಯನವರೆಲ್ಲ ಒಂದು ಕಡೆ ಅದನ್ನ ಒಂದು ಆಶಾಕಿರಣ ಅಂತ ನೋಡ್ತಿದ್ದವು, ದುಃಖ ಆಗುತ್ತೆ. 2015ರಲ್ಲಿ ಒಂದು ರಿಪೋರ್ಟ್ ಇವರು 2013ಕ್ಕೆ ಬಂದಾಗ ಕಾಂತರಾಜು ಅನ್ನೋರನ್ನ ಅಶಾಶ್ವತ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರಲ್ಲಿ 180 ಕೋಟಿ ರೂಪಾಯಿಗಳನ್ನು ಕೊಟ್ಟು ಶಾಶ್ವತ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಜಾತಿ ಗಣತಿಯನ್ನ ಪ್ರಾರಂಭ ಮಾಡ್ತಾರೆ. ಸುಮಾರು 2015ರಲ್ಲಿ ಪೂರ್ಣ ಆಗುತ್ತೆ. ದುರಂತ ನೋಡಿ ಅಲ್ಲಿಂದ ಪ್ರಾರಂಭ ಆಗಿದೆ. ಇವತ್ತು ನಾವು ಅದನ್ನು ಒತ್ತಾಯ ಮಾಡಬೇಕಾದ್ರೆ 2015ರಲ್ಲಿ ಪೂರ್ಣ ಆಗಿ ಅವರು ಕೊಡಬೇಕು ಅಂತ ಅಂದಾಗ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಇರ್ತಾರೆ ಯಾರು, ನಮ್ಮ ಸಿದ್ದರಾಮಯ್ಯವರು ತಗೊಳ್ಳೋದಿಲ್ಲ. ಕಾರಣ ಏನೋ ಗೊತ್ತಿಲ್ಲ, ಈಗೇನೋ ಹೇಳ್ತಾರೆ ನನಗೆ ಅದು ಸೈನ್ ಆಗಿರಲಿಲ್ಲ ಅಂತ. ಇಲ್ಲಿ ಏನು ಟ್ರಿಕ್ಸ್ ಇರ್ತದೆ ತಗೊಳ್ಳಲಿಲ್ಲ. ಆಮೇಲೆ ಕಾಂತರಾಜು ಅವ್ರನ್ನ ಯಾಕೆ ಕೊಡಲಿಲ್ಲ ಅಂತ ನಾವು ಒತ್ತಾಯ ಮಾಡಿದಾಗ ಅವ್ರು ತಗೊಳ್ಳಿಲ್ಲ, ನಾನು ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬಂತು. ಆದರೆ ಸತ್ಯ ಏನಿರ್ಬೋದು ಅಂತ ಅಂದರೆ ಅದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಶಿವಮೊಗ್ಗದ ವಿಚಾರ ಪೂರ್ಣವಾಗಿ ನಾನು ಮಾಹಿತಿ ತರಿಸ್ಕೊಳ್ಳೋಕ್ಕಾಗಿಲ್ಲ. ಅಲ್ಲಿ ನಡೆದಿರ್ತಕ್ಕಂಥದ್ದೇನು ಪೊಲೀಸ್ ಗಲಾಟೆ ಆ ಶುರುವಾಗಿದ್ದಂಗೆ ಪ್ರಾರಂಭ ಆಗಿದ್ದಂಗೆ ಎಂಥದ್ದೇ ಆಗಲಿ ಕೋಮು ಗಲಾಟೆಗಳು ಎಲ್ಲೂ ಕೂಡ ಆಗಬಾರ್ದು, ಈ ಸರ್ಕಾರ ಇರಲಿ ಯಾವ ಸರ್ಕಾರ ಇರಲಿ. ಆಮೇಲೆ ಅನ್ಯಾಯ ಮತ್ತು ತಪ್ಪನ್ನು ಉದ್ದೇಶಪೂರ್ವಕವಾಗಿ ಯಾರಾದರೂ ಮಾಡಿದರೆ ಅದು ಯಾವುದೇ ಆಗಿರಲಿ ಪಾರ್ಟಿನವರು ಕಠಿಣವಾದ ತೀರ್ಮಾನವನ್ನು ಸರ್ಕಾರ ತಗೋಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ಅಪೇಕ್ಷೆ ಪಡುತ್ತೆ. ಮುಸಲ್ಮಾನರನ್ನ ಬೇರೆ ಜನಕ್ಕೆ ಕೊಟ್ಟರಲ್ಲ, ಅವತ್ತೆ ಯಾಕೆ ಬುದ್ಧಿ ಹೇಳಲಿಲ್ಲ ಸರ್ಕಾರಕ್ಕೆ, ಹೊಡಿಬೇಡಿ ಜಾತಿ ಹೊಡಿಬೇಡಿ ಜಾತಿ ಹೊಡಿಬೇಡಿ ಅಂತ ಯಾಕೆ ಹೇಳಲಿಲ್ಲ? ಆ ದೃಷ್ಟಿಯಿಂದ ನಾನು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ, ನಮ್ಮ ಕೇಂದ್ರದ ಆಮ್ ಆದ್ಮಿ ಪಾರ್ಟಿ ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಆ ದೃಷ್ಟಿಯಿಂದ ತುರ್ತಾಗಿ ಮಾನ್ಯ ಸಿದ್ದರಾಮಯ್ಯನವರು ಇವೆಲ್ಲವನ್ನೂ ಬಿಡಿಸಿ ಹೇಳಿರೋದ್ರಿಂದ ನಿಮ್ಮ ತಪ್ಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ ತಗೋತಿಲ್ಲ ಗೊತ್ತಿಲ್ಲ, ತಗೊಳ್ಳಿ, ಸದನದಲ್ಲಿ ಮಂಡನೆ ಮಾಡಿ, ಚರ್ಚೆ ಆಗಲಿ, ಸಾರ್ವಜನಿಕರಿಗೆ ಇದು ಇವರು ಬಿಹಾರ್ನವ್ರು ಹೇಗೆ ಸಮೀಕ್ಷೆಯನ್ನು ಕೊಟ್ಟಿದ್ದಾರೆ ಕೊಟ್ಟುಬಿಡಿ, ಜನ ತೀರ್ಮಾನ ಮಾಡಿ, ನೀವು ನಿರ್ಣಯ ಮಾಡಿ, ಅನುಷ್ಠಾನಕ್ಕೆ ತರ್ತೀನಿ, ದುಡ್ಡು ಖರ್ಚು ಮಾಡಿದ್ದೀನಿ ಅಂತ. ಇದರ ಹಕ್ಕೊತ್ತಾಯಕ್ಕೋಸ್ಕರವಾಗಿ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಬಂದಿದ್ದೀನಿ. ಅಭಿನಂದನೆಗಳು. 3 ತಿಂಗಳಾಗಿದೆ ಇದು ಬಂದು, 3 ತಿಂಗಳಾದ್ರೆ 3 ಸತಿ ಹೇಳಿದ್ರೆ ಇನ್ನೂ ತಗೊಂಡಿಲ್ಲ. ಆದ್ರೆ ನಿಮ್ಮನ್ನು ಕೂಡ ಈ ಪಾರ್ಲಿಮೆಂಟ್ ಚುನಾವಣೆಯ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಮಾಡ್ತಾ ಇದ್ರೆ ತಪ್ಪಾಗುತ್ತೆ. ಅದು ಚುನಾವಣೆ ಬಿಟ್ಬಿಡಿ, ಚುನಾವಣೆ ಬಿಟ್ಟು ಸಂಬಂಧಿಲ್ಲ. ಆಮೇಲೆ ಜಾತಿ ಆಧಾರ ಅಂದಾಗ ವ್ಯತ್ಯಾಸವೇ ಆಗಲ್ವಲ್ಲ, ಯಾರ್ಯಾರು ಎಷ್ಟೆಷ್ಟು ಜಾತಿ ಇದ್ದಾರೆ ಅದರ ಆಧಾರದ ಒಂದು ನೀತಿ ರೂಪಿಸ್ಬಿಡಿ, ಏಕನೀತಿ ಅನ್ನುವ ವಿಚಾರವನ್ನ ಮಾಡೋದಕ್ಕೆ ಮತ್ತು ಅದು ವ್ಯಂಗ್ಯವಾಗಿ ಪ್ರೈಮ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ಒಡೆದು ಆಡುವ ನೀತಿಯನ್ನು ನೀವೇ ಮಾಡಿದ್ದೀರಾ. EWS ಕೊಟ್ಟಿದ್ದೀರಾ, ಆಮೇಲೆ ನಿಮ್ಮವರೇ ಸರ್ಕಾರ ಹಂಚಿದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಕರೆಕ್ಟ್ ಆಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಆಮೇಲೆ ನಿಮಗೂ ಗೊತ್ತಿರ್ತಾರೆ ಜಾತಿ ಆಧಾರವಿಲ್ಲದೆ ಹಂಚೋದು ಕೂಡ ಅವೈಜ್ಞಾನಿಕ ಅಂತ ಗೊತ್ತಿದ್ದು ಕೂಡ ಇಂಥ ರೀತಿಯ ನಿಮಗೆ ನಮ್ಮ ಕಣ್ಣು ಒರೆಸ್ತಕ್ಕಂಥ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಅಸ್ತಿತ್ವಕ್ಕೋಸ್ಕರ ಇದು ಮಾಡಬೇಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ತರಾತುರಿಯಲ್ಲಿ ತಗೋಬೇಕು. ಆಮೇಲೆ ಇವರು ಹೇಳ್ತಾ ಇದ್ದೀನಿ ಆಯೋಗದ ಅಧ್ಯಕ್ಷ, ಅವ್ರು ತಗೊಳ್ಳಿಲ್ಲ ಅಂದರೆ ಕೊಟ್ಬಿಡಿ, ನೀವು ನಿಮ್ಮ ಪಿರಿಯಡ್ ಮುಗಿತಾ, ನಾನು ಮುಗಿತಾ ಇದೆ, ತಗೊಳ್ಳೋದು ನಿಮ್ಮ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿಗೋ ಚೀಫ್ ಸೆಕ್ರೆಟರಿಗೋ ಅಥವಾ ಮುಖ್ಯಮಂತ್ರಿ ತಗೊಳ್ಳೋದೇ ಇದ್ದರೆ ಗವರ್ನರ್ಗೋ ಹ್ಯಾಂಡ್ ಓವರ್ ಮಾಡಿ, ಇದು ನಮ್ಮ ಹಕ್ಕು ಅಂತ ಇಲ್ದಿರೋ ಜನಾಂದೋಲನವನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ತೀರ್ಮಾನ.